ಇವತ್ತು ನಾವು ನೀವೆಲ್ಲ ಫಲಿತಾಂಶ ನೋಡ್ತಾ ಇದ್ದೇವೆ. ಮತದಾರರ ತೀರ್ಪಿಗೆ ನಾವೆಲ್ಲ ಸ್ವಾಗತವನ್ನು ಮಾಡಬೇಕಾಗಿದೆ. ಸೋಲನ್ನು ಒಪ್ಕೊಳ್ಬೇಕು, ಗೆಲುವನ್ನು ಒಪ್ಕೊಳ್ಬೇಕು ಎಲ್ಲ ಪಾರ್ಟಿಯವರು ಅಷ್ಟೆ. ಇದು ಪ್ರಜಾಪ್ರಭುತ್ವದ ನಿಯಮ. ನಾನು ಮೊದಲು ಮನವಿ ಮಾಡಿಕೊಳ್ಳೋದು ನಮ್ಮೆಲ್ಲ ಕಾರ್ಯಕರ್ತರಿಗೆ, ಮಸ್ಕಿ ವಿಧಾನ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಲೀಡ್ನಲ್ಲಿ ನಾವು ಗೆದ್ದಿದ್ದೇವೆ. ಮೊದಲು ನಾನು ಮಸ್ಕಿ ವಿಧಾನಸಭಾ ಕ್ಷೇತ್ರದ ಮತ್ತು ಬೆಂಗಳೂರಿನಲ್ಲಿರ್ಬೋದು, ರಾಜ್ಯದ ಎಲ್ಲೇ ಇರ್ಬೋದು, ನಾವು ಗೆಲುವು ಸಾಧಿಸಿದ್ದೇವೆ ಅದು ಬೇರೆ ವಿಚಾರ, ಅದು ಆಮೇಲೆ ವಿಶ್ಲೇಷಣೆ ಮಾಡೋಣ. ಈಗ ನನ್ನ ಮೊದಲು ಮನವಿ, ನಮ್ರತೆಯ ಮನವಿ, ಯಾರೂ ಸೆಲೆಬ್ರೇಷನ್ ಮಾಡಬಾರ್ದು, ಕೋವಿಡ್ ನಿಯಮನ ಪಾಲನೆ ಮಾಡಬೇಕು. ಎಲೆಕ್ಷನ್ ಕಮಿಷನಿಂದ ನಮಗೆ ಪಕ್ಷಕ್ಕೆ ದಿಟ್ಟವಾದಂಥ ಆದೇಶ ಇದೆ, ಉಲ್ಲಂಘನೆ ಆದರೆ ನಮ್ಮ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ತಾರೆ, ನಿಮ್ಮ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ತಾರೆ. ದಯವಿಟ್ಟು ಮಸ್ಕಿ ವಿಧಾನಸಭಾ ಕ್ಷೇತ್ರ ಇರ್ಬೋದು, ರಾಜ್ಯದ ಎಲ್ಲೇ ಇರ್ಬೋದು, ಬೆಳಗಾಮಲ್ಲೂ ಭಾಳ ಹತ್ತಿರದಲ್ಲಿದ್ದೇವೆ, ಫಲಿತಾಂಶ ಏನು ಬೇಕಾದ್ರೂ ಆಗ್ಬೋದು, ನಮಗೆ ವಿಶ್ವಾಸ ಇದೆ. ನಾವು 4 ಲಕ್ಷ ಅಂತರದಿಂದ ನಾವು ಕಳೆದ ಚುನಾವಣೆಯಲ್ಲಿ ಸೋತಿದ್ದೋ, ಈಗ ಭಾಳ ಹತ್ತಿರದಲ್ಲಿದೆ. ಜನ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ, ರಾಜ್ಯದಲ್ಲಿ ರಾಷ್ಟ್ರದಲ್ಲೂ ಕೂಡ ಬಯಸ್ತಾ ಇದ್ದಾರೆ. ಸೊ ಇಲ್ಲಿ ಬಸವ ಕಲ್ಯಾಣದಲ್ಲಿ ನಮಗೆ ಸ್ವಲ್ಪ ಹಿನ್ನಡೆ ಕಾಣ್ತಾ ಇದೆ, ಇನ್ನು ಫಲಿತಾಂಶ ಹೊರಗಡೆ ಬಂದಿಲ್ಲ. ಏನೇ ಫಲಿತಾಂಶ ಆಗಲಿ, ರಾಜ್ಯಕ್ಕೆ ಒಂದು ಒಳ್ಳೆ ವಾತಾವರಣ ಬದಲಾವಣೆ ಬಯಸ್ತಾ ಇದ್ದಾರೆ. ಯಾರ್ಯಾರು ದುಡಿದಂಥ ಎಲ್ಲ ನಮ್ಮ ಕಾರ್ಯಕರ್ತರಿಗೆ, ಮತದಾರರಿಗೆ, ವಿಶೇಷವಾಗಿ ಮತದಾರರಿಗೆ ನಾನು ಅಭಿನಂದಿಸ್ತೇನೆ, ಕಾರ್ಯಕರ್ತರಿಗೆ ಅಭಿನಂದಿಸ್ತೇನೆ, ಮುಖಂಡರುಗಳು ಕೂಡ ನಾನು ಅಭಿನಂದಿಸ್ತೇನೆ.